हाय फ्रेंड्स, नन्ना यूट्यूब चैनल गे तम्मेल्लरिगू आत्मीय स्वागत। अंचे इलाकेयल्ली ग्रामीण डाक सेवक खाली हुद्देगळ नेमकातिगागि ईगागले अधिसूचने होरडिसार। हागे अप्लिकेशन हाकक्के कूड स्टार्ट आगेद। भाळष्टु अभ्यर्थिगळिगे प्रिफरेन्स कोडबेकाद्रे स्वल्प समस्या आगुत्तदे स्नेहितरे, समस्ये आगक कुंतैते। हागे भाळष्टु अभ्यर्थिगळु कमेंट हाकक्के कुंतार, सर मोर देन एरडु डिविजन के हंगे नावु प्रिफरेन्स हाकबेकु अंद्रे ओंदे जिल्लेयोळगिल्ल एरडु मूरु जिल्लेयोळगे नानु प्रिफरेन्स हाकबेकु, याव रीति प्रिफरेन्स हाकबेकु अंत भाळष्टु अभ्यर्थिगळु कमेंट माड्ता इद्दारे स्नेहितरे। ई ओंदु प्रिफरेन्स अन्न याव रीति हाकबेकु, याव रीति प्रिफरेन्स कोडबेकु अन्नोदर बग्गे कंप्लीट आद माहिति ई वीडियोदाग ऐति स्नेहितरे। अदक्कागि वीडियो स्किप माड्लारदंग कोने तनक नोड्रि। ನನ್ನ ಚಾನೆಲ್ ಅನ್ನು ಇನ್ನುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲ ಅಂತಂದ್ರೆ ಕೂಡಲೇ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಪಕ್ಕದಲ್ಲಿ ಇರತಕ್ಕಂತ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ। ಇದರಿಂದ ನಾ ಮಾಡಿರತಕ್ಕಂತ ವಿಡಿಯೋಗಳು ನಿಮಗೆ ನೋಟಿಫೈಡ್ ಆಗ್ತವೆ। ಈ ನೋಟಿಫಿಕೇಶನ್ ಸೀರಿಯಲ್ ನಂಬರ್ 15 ಕ್ಕೆ ಹೋಗ್ರಿ ಸ್ನೇಹಿತರೆ, 15 ರೊಳಗೆ ಡಿ ಸೆಕ್ಷನ್ ದಾಗ ಹೋಗ್ರಿ। ಸೀರಿಯಲ್ ನಂಬರ್ 15 ರೊಳಗೆ ಡಿ ದೊಳಗೆ ಕ್ಲಿಯರ್ ಆಗಿ ಮೆನ್ಷನ್ ಮಾಡೇನ, ಸೆಲೆಕ್ಟ್ ಆಫ್ ಡಿವಿಷನ್ ಅಂಡ್ ಎಕ್ಸರ್ಸೈಸಿಂಗ್ ಪ್ರಿಫರೆನ್ಸಸ್, डिविजन हेंग सेलेक्ट माड़बेकु, आमेले प्रिफरेंस याव रीति कोडबेकु अंत अन्नोदर बग्गे कंप्लीट आगि नीट आगि अधिसूचनेयोळगे कोट्टार। एनु हेळ्तान इल्लि, द कैंडिडेट कैन सेलेक्ट ओनली वन डिविजन। वन डिविजन सेलेक्ट माडोदंद्रे यावदर जिल्लेगे हाक्रि, ओंदे जिल्लेयोळगे नीवु पोस्ट हाकबेकागुत्तदे। ईग फॉर एग्जांपल नीवु धारवाड डिस्ट्रिक्ट दवरु इद्दीरि, धारवाडक्के ओंदेरडु पोस्ट इंद प्रिफरेंस हाकबेकु। आमेले नानु हंग ಶಿವಮೊಗ್ಗದ ಹಾಕಬೇಕು, ಹಾಸನದ ಹಾಕಬೇಕು ಅಂದ್ರೆ ಬರಂಗಿಲ್ಲ। ಒಂದು ಧಾರವಾಡ ಜಿಲ್ಲೆಂದರೆ ಹಾಕ್ರಿ, ಇಲ್ಲ ಹಾಸನ ಜಿಲ್ಲೆದರೆ ಹಾಕ್ರಿ, ಇಲ್ಲ ಶಿವಮೊಗ್ಗ ಜಿಲ್ಲೆದರೆ ಹಾಕ್ರಿ, 31 ಡಿಸ್ಟ್ರಿಕ್ಟ್ ಒಳಗೆ ಯಾವುದಾದರೂ ಒಂದು ಡಿಸ್ಟ್ರಿಕ್ಟ್ ಒಳಗಿಂದ ಪೋಸ್ಟ್ಗಳು ಹಾಕಬೇಕು ನೀವು। ಟೋಟಲ್ 5 ಪ್ರಿಫರೆನ್ಸ್ ಕೊಡೋದಿರ್ತದ, 5 ಪ್ರಿಫರೆನ್ಸ್ ಕೊಡೋದಿರ್ತದ। ನಿಮ್ಮದು ಕ್ಯಾಟಗರಿಗೆ ವ್ಯಾಕನ್ಸಿ ನೋಡಿಗೆಸಿನ ಪ್ರಿಫರೆನ್ಸ್ ಕೊಡಬೇಕು। ಅದು ಯಾವ ತರ ಪ್ರಿಫರೆನ್ಸ್ ಕೊಡಬೇಕು ಅನ್ನೋದರ ಬಗ್ಗೆ ಒಂದು ಡಿಟೇಲ್ ಆಗಿ ಹೇಳ್ತೀನಿ ನೋಡಿ ಸ್ನೇಹಿತರೆ। ಫ್ರೆಂಡ್ಸ್, ಅರ್ಜಿ ಸಲ್ಲಿಸುವುದಕ್ಕಿಂತ ಮುಂಚೆ ಮೊದಲು ಚೆಕ್ ಮಾಡ್ಕೊಳ್ಳಿ, ಯಾವ ಜಿಲ್ಲೆಯೊಳಗೆ ನೀವು ಅರ್ಜಿ ಸಲ್ಲಿಸಬೇಕು ಅಂತಿರಲ್ಲ, ಆ ಜಿಲ್ಲೆಯೊಳಗೆ ನಿಮ್ಮದು ಕ್ಯಾಟಗರಿಗೆ ವ್ಯಾಕನ್ಸಿ ಅದಾವೋ ಇಲ್ಲ ಅಂತ ಮೊದಲು ಕನ್ಫರ್ಮ್ ಮಾಡ್ಕೊಳ್ಳಿ। ಕನ್ಫರ್ಮ್ ಮಾಡ್ಕೊಂಡ ಮೇಲೆ ಅರ್ಜಿ ಒಳಗೆ ಪ್ರಿಫರೆನ್ಸ್ ಕೊಡ್ಲಕ್ಕೆ ಸ್ಟಾರ್ಟ್ ಮಾಡ್ರಿ। ಇಲ್ಲಿ ತನಕ ಅಂತೂ ಸ್ಟೇಜಿಗೆ ಬರೋದು ಗೊತ್ತಿರ್ತದೆ, ನೋಟಿಫಿಕೇಶನ್ ಒಳಗೆ ಎಲ್ಲ ಸ್ಟೇಟ್ ಕೊಟ್ಟಿರ್ತಾರೆ। ನಮ್ಮದು ಸ್ಟೇಟ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ನಮ್ಮದು ಸೀರಿಯಲ್ ನಂಬರ್ 11 ಐತೆ ನೋಡ್ರಿ, ಕರ್ನಾಟಕ ಅಂತ। ಈ ಕರ್ನಾಟಕ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ। ಕರ್ನಾಟಕದೊಳಗೆ ಇಲ್ಲಿ ಹಂಗ ಸ್ಕ್ರೋಲ್ ಅಪ್ ಮಾಡ್ತಾ ಹೋದ್ರೆ ಇಲ್ಲಿ ಸೆಲೆಕ್ಟ್ ಡಿವಿಜನ್ ಅಂತ ಐತೆ ನೋಡಿ ಸ್ನೇಹಿತರೆ, ಸೆಲೆಕ್ಟ್ ಡಿವಿಜನ್ ಅಂತ ಇದೆಯಲ್ಲ, ಈ ಸೆಲೆಕ್ಟ್ ಡಿವಿಜನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳ್ರಿ। ನಿಮ್ದು ಯಾವುದು ಡಿಸ್ಟ್ರಿಕ್ಟಿಗೆ ನೀವು ಅರ್ಜಿ ಸಲ್ಲಿಸಬೇಕಲ್ಲ ಆ ಡಿಸ್ಟ್ರಿಕ್ಟ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳ್ರಿ। ಫಾರ್ ಎಕ್ಸಾಂಪಲ್ ನಾನು ಧಾರವಾಡ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ। ಧಾರವಾಡ ಅಂತ ಸೆಲೆಕ್ಟ್ ಮಾಡಿ ಇಲ್ಲಿ ವ್ಯೂ ಪೋಸ್ಟ್ ಅಂತ ಇದೆ ನೋಡಿ ಸ್ನೇಹಿತರೆ, ಪಕ್ಕದಾಗ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ। ಇಲ್ಲೇನಪ್ಪ ಅಂತಂದ್ರೆ ಯಾವ ಯಾವ ಕ್ಯಾಟಗರಿಗೆ ಹುದ್ದೆಗಳು ಅದಾವ ಅಂತ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿ ಬರ್ತದೆ। ಈಗ ನೋಡ್ರಿ ಇಲ್ಲಿ ಹೆಂಗ್ ನೀವು ನಿಮ್ದು ಕ್ಯಾಟಗರಿಗೆ ಐತಿ ಏನಿಲ್ಲ ಅಂತ ಕಂಡುಹಿಡಬೇಕು ಅಂತ ಅನ್ನೋದ್ರ ಬಗ್ಗೆ ಇಲ್ಲಿ ಐತಿ। ಫಾರ್ ಎಕ್ಸಾಂಪಲ್ ನೀವು ಓ ಬಿ ಸಿ ಕ್ಯಾಟಗರಿ ಅವ್ರು ಇದ್ದೀರಿ ಅಂತ ತಿಳ್ಕೊಳ್ರಿ। ಇಲ್ಲಿ ಧಾರವಾಡ ಡಿಸ್ಟ್ರಿಕ್ಟ್ ಬಂತ, ಆಫೀಸ್ ನೇಮ್ ಬಂತು ನೋಡ್ರಿ, ಅದರ ಗುಂಚಿ ಬ್ರಾಂಚ್ ಆಫೀಸ್ ಒಳಗೆ ಹುದ್ದೆ ಐತಿ। ಇಲ್ಲಿ ಅದರ ಗುಂಚಿ ಅಂತ ಐತಿ, ಪಕ್ಕದಾಗ ಬಿ ಓ ಐತಲ್ಲ, ಬಿ ಓ ಅಂದ್ರೆ ಬ್ರಾಂಚ್ ಆಫೀಸ್ ಒಳಗೆ ಐತಿ। ಯಾವ ಹುದ್ದೆ ಐತೆ ಅಂತ ಇಲ್ಲಿ ಕೊಟ್ಟಿರ್ತಾನೆ ಪೋಸ್ಟ್ ಡೀಟೇಲ್ಸ್, ಜಿ ಡಿ ಎಸ್ ಎ ಬಿ ಪಿ ಎಂ ಡಾಕ್ ಸೇವಕ್, ಎರಡೊಳಗೆ ಯಾವ್ದಾರ ಒಂದು ಹುದ್ದೆ ಅಲ್ಲಿ ಐತಿ। ಆಮೇಲೆ ಅದ್ರ ಪಕ್ಕದಾಗ ನೆಕ್ಸ್ಟ್ ಯಾವ ಕ್ಯಾಟಗರಿಗೆ ಐತೆ ಅಂತ ಐತಿ, ಅನ್ರಿಸರ್ವ್ಡ್ಗೆ ಅಂತ ಐತಿ, ಇಲ್ಲಿ ಒಂದು ಐತಿ। ಎಷ್ಟೈತಿ ಪೇಮೆಂಟ್? 10,000 ಐತಿ, ಒಂದು ಹುದ್ದೆ ಖಾಲಿ ಐತೆ ಅಲ್ಲಿ ಅಂದ್ರೆ ಓ ಬಿ ಸಿ ಅವರು ಈದ್ ಅದ್ರ ಗುಂಚಿ ಬಿ ಒ ಪೋಸ್ಟ್ ಆಫೀಸ್ ಒಳಗಿಂದ ಹಾಕಕ್ ಹೋಗ್ಬಾರ್ದು, ಯಾಕಂತಂದ್ರೆ ಅದು ಅನ್ರಿಸರ್ವ್ಡ್ ಕ್ಯಾಟಗರಿಗೆ ರಿಸರ್ವೇಶನ್ ಐತಿ। ನೀವು ಓ ಬಿ ಸಿ ಅವ್ರು ಹಾಕಿರೋ ಅಲ್ಲಿ ಸಿಗಂಗಿಲ್ಲ ನಿಮಗೆ, ಅನ್ರಿಸರ್ವ್ಡ್ದವರಿಗೆ ಕೊಡ್ತಾರ ಅದು। ಹಂಗಾಗಿ ನೀವು ಅದೇ ರೀತಿ ಮೇಲ್ ತಗೊಳ್ತಾ ಹೋಗ್ರಿ, ನಿಮ್ದು ಓ ಬಿ ಸಿ ಎಲ್ಲಿ ಐತೆ ಅಂತ ನೋಡ್ಬೇಕು ನೀವು ಬರೇ। ಇಲ್ಲಿ ನೋಡ್ರಿ ಸ್ನೇಹಿತರೆ, ಬೆಳವಟಗಿ ಬಿ ಒ ಬೆಳವಟಗಿ ಬ್ರಾಂಚ್ ಪೋಸ್ಟ್ ಆಫೀಸ್ ಒಳಗೆ ಐತಿ। ಇಲ್ಲಿ ಓ ಬಿ ಸಿ ಕ್ಯಾಟಗರಿ ಅವರಿಗೆ ಒಂದು ವೇಕೆನ್ಸಿ ರಿಸರ್ವೇಶನ್ ಐತಿ, ನೀವು ಇದನ್ನ ಸೀರಿಯಲ್ ನಂಬರ್ ಬರ್ಕೋಬೇಕು। ಇಲ್ಲಿ
ಸೀರಿಯಲ್ ನಂಬರ್ ಏನು ಸೀರಿಯಲ್ ನಂಬರ್ 5 ರೊಳಗೆ ಈ ಪೋಸ್ಟ್ ನಿಮಗೆ ಅಪ್ಲಿಕೇಬಲ್ ಆಗ್ತದೆ ಈ ಪೋಸ್ಟ್ ಗೆ ಬೇಕಾದ್ರೆ ನೀವು ಪ್ರಿಫರೆನ್ಸ್ 1 ರ ಕೊಡ್ರಿ 2 ರ ಕೊಡ್ರಿ 3 ರ ಕೊಡ್ರಿ ನಿಮ್ಮದು ಅಕ್ಕಪಕ್ಕ ಹಳ್ಳಿಯವು ಅದವಾನಿಲ್ಲ ಅಂತ ಮೊದಲು ಫುಲ್ ಎಲ್ಲಾನು ಪ್ರತಿಯ ಲಾಸ್ಟ್ ತಕ ನೋಡ್ರಿ ಧಾರವಾಡ ಡಿಸ್ಟ್ರಿಕ್ಟ್ ಒಳಗೆ ಟೋಟಲ್ 56 ಪೋಸ್ಟ್ ಅದಾವ ಆ 56 ಪೋಸ್ಟ್ ಒಳಗೆ ನಿಮ್ಮದು ಅಕ್ಕಪಕ್ಕ ಯಾವ ಯಾವ ಅದಾವ ಅಂತ ಕಿಸಿಂದ ನೋಡ್ಕೊಂಡು ಕಿಸಿಂದ ಪ್ರಿಫರೆನ್ಸ್ ಕೊಡಬೇಕು ಇಲ್ಲಿ ಸೀರಿಯಲ್ ನಂಬರ್ 5 ರಾಗ ಏನದಲ್ಲ ಇಲ್ಲಿ ಧಾರವಾಡದಾಗ ಬೆಳವಟಿಕೆಗೆ ಓಬಿಸಿ ಕ್ಯಾಟಗರಿಗೆ ಅವರಿಗೆ ಐತಿ ನೆಕ್ಸ್ಟ್ ಅದೇ ತರ ಮತ್ತೆ ನೋಡ್ಕೋತೋ ಬಕ್ ಮತ್ತೆ ಓಬಿಸಿ ಅಲ್ಲಿ ಐತಿ ಅಂತ ಕಿಸಿಂದ ಆದ್ರೆ ಸೀರಿಯಲ್ ನಂಬರ್ 6 ರಾಗ ನೋಡ್ರಿ ಬ್ಯಾಹಟ್ಟಿ ಬ್ರಾಂಚ್ ಆಫೀಸ್ ಅದರೊಳಗೆ ಡಾಕ್ ಸೇವಕ ಹುದ್ದೆ ಐತಿ ಓಬಿಸಿ ಕ್ಯಾಟಗರಿ ಅಂತ ಐತಿ ನೋಡಿ ಸ್ನೇಹಿತರೆ ಇಲ್ಲಿ ಓಬಿಸಿ ಕ್ಯಾಟಗರಿಗರ ಐತಿ ಓಬಿಸಿ ಕ್ಯಾಟಗರಿ ಇತ್ತು ಅಂತಂದ್ರೆ ನೀವು ಓಬಿಸಿ ಕ್ಯಾಟಗರಿಗೆ ಹಾಕ್ಬೇಕು ಈಗ ಫಾರ್ ಎಕ್ಸಾಂಪಲ್ ನಾವು ಎಸ್ ಸಿ ಕ್ಯಾಟಗರಿಗೆ ಹಾಕ್ಲಾಕೈತಿ ಅಂತ ತಿಳ್ಕೊಡ್ರಿ ಎಸ್ ಸಿ ಕ್ಯಾಟಗರಿಗೆ ನೋಡ್ಬೇಕು ಮೊದ್ಲು ಈಗ ಸೀರಿಯಲ್ ನಂಬರ್ 1 ರಾಗ ನೋಡ್ರಿ ಸೀರಿಯಲ್ ನಂಬರ್ 1 ರಾಗ ಇಲ್ಲಿ ಪೋಸ್ಟ್ ಡಿಟೇಲ್ಸ್ ಒಳಗೆ ಯು ಆರ್ ಅಂತ ಐತಿ ಅಂದ್ರೆ ಎಸ್ ಸಿ ಕ್ಯಾಟಗರಿ ಅವ್ರು ಹಾಕಂಗಿಲ್ಲ ಅದೇ ರೀತಿ ಸೀರಿಯಲ್ ನಂಬರ್ 2 ರಾಗ ನೋಡ್ರಿ ಇಲ್ಲಿ ಪೋಸ್ಟ್ ಡಿಟೇಲ್ಸ್ ಒಳಗೆ ಎಸ್ ಸಿ ಅಂತ ಐತಿ ನೋಡಿ ಸ್ನೇಹಿತರೆ ಅಂದ್ರೆ ಎಸ್ ಸಿ ಕ್ಯಾಟಗರಿ ಅವರು ಈ ಅಳ್ನಾವರ್ ಧಾರವಾಡ ಡಿಸ್ಟ್ರಿಕ್ಟ್ ನ ಅಳ್ನಾವರ್ ಸಬ್ ಆಫೀಸ್ ಪೋಸ್ಟ್ ಸಬ್ ಪೋಸ್ಟ್ ಆಫೀಸ್ಗೆ ಅರ್ಜಿ ಸಲ್ಲಿಸಬಹುದು ಹಾಕಬೇಕು ಪ್ರಿಫರೆನ್ಸ್ ಹಾಕಬಹುದು ಈ ರೀತಿ ಇಲ್ಲಿ ಸೀರಿಯಲ್ ನಂಬರ್ ನೀವು ಬರ್ಕೊಂಡಿಟ್ಕೋಬೇಕು ಒಂದು ಪೇಜ್ನೊಳಗೆ ಆ ಓಬಿಸಿ ಕ್ಯಾಟಗರಿ ಒಳಗೆ ಈ ಡಿಸ್ಟ್ರಿಕ್ಟ್ ಒಳಗೆ ಈ ಇಷ್ಟು ಸೀರಿಯಲ್ ನಂಬರ್ ಒಳಗೆ ಸೀರಿಯಲ್ ನಂಬರ್ ಅಂದ್ರೆ ಈ ಹಳ್ಳಿಗೆ ನಮ್ದು ಕ್ಯಾಟಗರಿಗೆ ವೇಕೆನ್ಸಿ ಐತಿಪ್ಪ ಅದಕ್ಕೆ ನೀವು ಪ್ರಿಫರೆನ್ಸ್ ಕೊಡ್ತಾ ಬರ್ಬೇಕು ಎಷ್ಟು ಪ್ರಿಫರೆನ್ಸ್ ಕೊಡ್ಬೇಕು 5 ಪ್ರಿಫರೆನ್ಸ್ ಕೊಡ್ಬೇಕು ಒಟ್ಟು 1 2 3 4 5 ಅಂತ ಕಿಸಿಂದ ಕ್ರಮ ಸಂಖ್ಯೆಯಾಗಿ 5 ಪ್ರಿಫರೆನ್ಸ್ ಕೊಡ್ಬೇಕು ನಿಮ್ದು ಹತ್ರ ಇರ್ತಕ್ಕಂಥದ್ದನ್ನ ನಿಮಗೆ ಯಾವುದು ಸುಟೇಬಲ್ ಅನಿಸ್ತೈತಿ ಏ ಇಲ್ಲ ನನಗೆ ಇದು ಫಸ್ಟ್ ಸಿಕ್ಕ್ರೆ ಇದು ಫಸ್ಟ್ ಪ್ರಿಫರೆನ್ಸ್ ಇದಕ್ಕಿರ್ಲಿ ನನಗೆ ಸೆಕೆಂಡ್ ಪ್ರಿಫರೆನ್ಸ್ ನನಗೆ ಇದಕ್ಕಿರ್ಲಿ ಈ ಹಳ್ಳಿಗೆ ಇರಲಿ ಅಂತ ಈ ತರ ನೀವು ಪ್ರಿಫರೆನ್ಸ್ ಕೊಡ್ಬೇಕು ಸ್ನೇಹಿತರೆ ಇದು ವರ್ಕೌಟ್ ಮಾಡೇ ನೀವು ಪ್ರಿಫರೆನ್ಸ್ ಹಾಕ್ಬೇಕು ಮೇನ್ ಅಪ್ಲಿಕೇಶನ್ ಒಳಗೆ ಹೋಗಿ ಇಲ್ಲಿ ನೀವು ವರ್ಕೌಟ್ ಮಾಡಲಿಲ್ಲ ನಾ ಡೈರೆಕ್ಟ್ ಮೇನ್ ಅಪ್ಲಿಕೇಶನ್ ಒಳಗೆ ಹಾಕ್ತೀನಿ ಅಂತಂದ್ರೆ ಸ್ವಲ್ಪ ಸಮಸ್ಯೆ ಆಗ್ಬೇಕು ಯಾಕೆ ಆಗಬಹುದು ಯಾಕಂದ್ರೆ ನಿಮ್ಗೆ ಯಾವ್ದು ನಿಯರೆಸ್ಟ್ ಒಳಗೆ ಎಲ್ಲಿ ಐತಿ ಪೋಸ್ಟ್ ಐತಿ ಅನ್ನಿಲ್ಲ ಅಂತ ನಿಮ್ಗೆ ಐಡಿಯಾ ಇರಂಗಿಲ್ಲ ಅದಕ್ಕಾಗಿ ಈ ತರ ನೀವು ಮೊದಲು ಐಡಿಯಾ ಮಾಡಿಕೊಂಡು ನೆಕ್ಸ್ಟ್ ನೀವು ಮೇನ್ ಅಪ್ಲಿಕೇಶನ್ ಹೋಗ್ಬೇಕು ಸ್ನೇಹಿತರೆ ಇದಿಷ್ಟು ಪೋಸ್ಟ್ ಆಫೀಸ್ ಅಪ್ಲಿಕೇಶನ್ ಅನ್ನ ಪ್ರಿಫರೆನ್ಸ್ ಯಾವ ರೀತಿ ಕೊಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿ ಆಗಿತ್ತು ಸ್ನೇಹಿತರೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತಂದ್ರೆ ದಯಮಾಡಿ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು